ಮುಂದೆ ಈ ನಡುವೆ ಇಡೀ ಕರ್ನಾಟಕ ಬಂದ್ ಆಗಿದ್ರೆ ಒಂದು ಕಡೆ ಮತ್ತೊಂದು ಕಡೆ ಏನು ಕರ್ನಾಟಕ ಏನು ನೀರು ಹಂಚಿಕೆ ವಿಚಾರದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ಇತ್ತು ಆ ಸಭೆಯಲ್ಲಿ ಮತ್ತೆ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ ಈ ಹಿಂದೆ ಆದೇಶ ಕೊಟ್ಟಂತೆ ಮತ್ತೆ ಅಕ್ಟೋಬರ್ ಹದಿನೈದನೇ ತಾರೀಕವರೆಗೂ ಅಂದರೆ ಏನು ಹದಿನೆಂಟು ದಿನಗಳ ಕಾಲ ಪ್ರತಿದಿನ ಮೂರು ಸಾವಿರ ಕ್ಯಿಸೆಕ್ ನೀರನ್ನು ಕೊಡಬೇಕು ಅಂತ ಆದೇಶ ಕೊಟ್ಟಿತ್ತು ಆ ಆದೇಶವನ್ನು ಎತ್ತಿ ಹಿಡಿದಿದೆ ಇದರಿಂದಾಗಿ ಕರ್ನಾಟಕಕ್ಕೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ ಸೊ ಏನಪ್ಪಾ ಅಂದರೆ ಇನ್ನು ಹದಿನೈದು ದಿನ ನೀರು ಕೊಡಬೇಕು ತಮಿಳ್ನಾಡಿಗೆ ಪ್ರತಿದಿನ ಮೂರು ಸಾವಿರ ಕಸಿತ ಕೊಡಬೇಕು ಸೊ ಈ ನಡುವೆ ಕರ್ನಾಟಕ ವಾದ ಮಾಡ್ತಲ್ಲಿ ಕರ್ನಾಟಕ ವಾದ ಏನಪ್ಪಾಗಿತ್ತು ಅಂದರೆ ಕರ್ನಾಟಕದ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಶೇಕಡ ಐವತ್ತ್ಮೂರಷ್ಟು ಮಳೆ ಕೊರತೆ ಇದೆ ರಾಜ್ಯ ಸರ್ಕಾರ ನೂರ ಅರವತ್ತೊಂದು ತಾಲೂಕಿನ ಬರಪೀಡಿತ ಅಂತ ಘೋಷಣೆ ಮಾಡಿದೆ ಮೂವತ್ತ್ನಾಲ್ಕು ತಾಲೂಕುಗಳು ಮಧ್ಯಮ ಬರಪೀಡಿತ ಅಂತ ಹೇಳಿದೆ ಮೂವತ್ತೆರಡು ತೀವ್ರ ಬರಪೀಡಿತ ತಾಲೂಕುಗಳು ಕಾವೇರಿಯ ಕೊಳ್ಳದ ಭಾಗದಲ್ಲೇ ಇದ್ದಾವೆ ಕರ್ನಾಟಕ ತನ್ನ ಜಲಾಶಯಗಳಿಂದ ನೀರು ಹರಿಸುವ ಸ್ಥಿತಿಯಲ್ಲಿ ಇಲ್ಲ ಕರ್ನಾಟಕ ಸರ್ಕಾರ ಈಗಾಗಲೇ ನಿಮ್ಮ ಎಲ್ಲ ಆದೇಶವನ್ನು ಪಾಲಿಸಿದೆ ರಾಜ್ಯದಲ್ಲಿ ನೀರಿನ ಕೊರತೆ ಇರೋದರಿಂದ ನೀವು ಇದನ್ನು ಗಮನಿಸಬೇಕು ರಾಜ್ಯದ ರೈತರು ಜನರ ಆಕ್ರೋಶ ಹೆಚ್ಚಾಗಿದ್ದು ಸರಣಿ ಬಂದಾಗ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಮತ್ತೆ ನೀರು ಹರಿಸೋದು ಅಸಾಧ್ಯ ಅಂತ ಕರ್ನಾಟಕದ ಪರ ಅಧಿಕಾರಿಗಳು ವಾದವನ್ನು ಮಂಡಿಸಿದ್ರು ಆದರೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ ತಮಿಳುನಾಡು ಜೂನಿಂದ ಸೆಪ್ಟೆಂಬರ್ವರೆಗೆ ಕರ್ನಾಟಕ ನೂರ ಇಪ್ಪತ್ತ್ಮೂರು ಟಿ ಎಮ್ ಸಿ ನೀರು ಬಿಡಬೇಕಾಗಿತ್ತು ಆದರೆ ಕೇವಲ ನಲವತ್ತು ಟಿ ಸಿ ಮಾತ್ರ ನೀರು ಕೊಟ್ಟಿದೆ ಬಾಕಿ ಎಂಬತ್ತ್ಮೂರು ಟಿ ಎಮ್ ಸಿ ನೀರು ಬಿಡಬೇಕು ಅಂತ ತಮಿಳುನಾಡು ಒತ್ತಾಯವನ್ನು ಮಾಡಿತು ಎಲ್ಲಿ ಸಿ ಎಮ್ ಎಮ್ ಸಭೆಯಲ್ಲಿ ಅಕ್ಟೋಬರ್ನಲ್ಲಿ ತಮಿಳುನಾಡಿಗೆ ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಹರಿಸಬೇಕು ಇದರ ಜೊತೆ ಸೆಪ್ಟೆಂಬರ್ನಲ್ಲಿ ಬಾಕಿ ಏಳು ಟಿ ಎಮ್ ಸಿ ನೀರು ಹರಿಸಬೇಕು ನೀರಿಗಾಗಿ ತಮಿಳುನಾಡಲ್ಲೂ ಕೂಡ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದನ್ನು ಗಮನಿಸಬೇಕು ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸಿನ ಅನ್ವಯ ಮೂರು ಸಾವಿರ ನೀರು ಸಾಕಾಗೋದಿಲ್ಲ ಪ್ರತಿದಿನ ಹನ್ನೆರಡು ಸಾವಿರದ ಐನೂರು ಕ್ಯೂಸೆಕ್ ನೀರು ಬಿಡಬೇಕು ಅಂತ ತಮಿಳುನಾಡು ವಾದ ಮಾಡಿತು ಈ ವೇಳೆ ಏರು ದೊಂದ್ವಿಯಲ್ಲೇ ಕರ್ನಾಟಕದ ಪರ ರಾಕೇಶ್ ಸಿಂಗ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಾಕಿ ಉಳಿಸ್ಕೊಂಡ್ರು ಹನ್ನೆರಡು ಟಿ ಎಂ ಸಿ ನೀರು ಹರಿಸುವುದಕ್ಕೆ ಏನು ತಮಿಳುನಾಡು ಪಟ್ಟಿಹಿಡಿತ್ತು ಇದಕ್ಕೆ ನಮ್ಮ ಎ ಸಿ ಎಸ್ ರಾಕೇಶ್ ಸಿಂಗ್ ಅವರು ಏರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಕಾವೇರಿ ಕೊಳದ ಡ್ಯಾಮ್ಗಳಲ್ಲಿ ನೀರೇ ಇಲ್ದಿರುವುದರಿಂದ ನೀರು ಬಿಡೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಹೇಳಿ ತಮಿಳುನಾಡಿಗೆ ಮುಂದಿನ ಹದಿನೈದು ದಿನ ಮೂರು ಸಾವಿರ ನೀರನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ರಾಕೇಶ್ ಸಿಂಗ್ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡ್ರು ಸೊ ಇದರ ಬೆನ್ನಲ್ಲಿ ಈಗ ಬಿಡಬೇಕು ಸಿ ಎಂ ಸಿದ್ದರಾಮಯ್ಯ ಇದಕ್ಕೆ ರಿಯಾಕ್ಟ್ ಮಾಡಿದರೆ ಕರ್ನಾಟಕ ಏನು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಸಮರ್ಥವಾಗಿ ವಾದ ಮಂಡಿಸಿದ ಕೂಡ ನಮ್ಮ ವಾದಕ್ಕೆ ಬೆಲೆ ಇಲ್ಲ ನಾವೇನು ಮಾಡೋದು ಹೇಳಿ ಈಗ ಅಂತ ಅಸಹಾಯಕ ಸ್ಥಿತಿಯನ್ನು ಸಿ ಎಂ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ ಸೊ ಕರ್ನಾಟಕಕ್ಕೆ ಶಾಕ್ ಮತ್ತೆ ಮೂರು ಸಾವಿರ ಕ್ವಿಸಕ್ ನೀರು ಬಿಡಬೇಕು ಅಂತ ಈಗ ಹೇಳಿದೆ ಈ ಹಿಂದೆ ಕೂಡ ಅದೇ ಆದೇಶ ಕೊಟ್ಟಿತ್ತು ಈಗ ಮತ್ತೆ ಅದೇ ಆದೇಶ ಕೊಟ್ಟಿದೆ ಮಳೆ ಬರ್ತಾ ಇದ್ದರೆ ಓಕೆ ಇನ್ನು ನಾಲ್ಕು ದಿನ ಮಳೆ ಬರುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ ಕಡೆ ಮಳೆ ಆಗಿದೆ ಈಗ ಮಳೆ ಬಂದು ಹದಿನೈದು ದಿನ ಮೂರು ಸಾವಿರ ಲಕ್ಷ ನೀರು ಬಿಟ್ಟರೆ ಎಷ್ಟಾಗುತ್ತೆ ಹದಿನೈದು ಮೂರು ನಲವತ್ತೈದು ನಾಲ್ಕೂವರೆ ಆಗುತ್ತೆ ನಾಲ್ಕು ನಾಲ್ಕು ಟೀಮ್ಸ್ ನೀರು ಬಿಡಬೇಕಾಗುತ್ತೆ ಈಗ ನೋಡೋಣ ಏನಾಗುತ್ತೆ ಬಿಡ್ತಾರೋ ಬಿಡಲ್ವೋ ಮತ್ತಷ್ಟು ಹೋರಾಟ ತೀವ್ರ ಆಗಬಹುದು ಲೆಕ್ಕಾಚಾರ ಇದೆ ಈ ನಡುವೆ